सुसंस्कृत आडियो वीडियो वीक्षक यूट्यूब वीक्षक सुस्वागत शुभोदय इंदु बुधवार 30 जून मंत एंड 30 जून 2021 नम शिवशक्ति कला केंद्र गडियारदल्ली 8 गंटे 9 निमिषगळिवे नम महासंचिके नंबर 1105 1105 ನಾವು ದತ್ತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದೀವಿ. ದತ್ತಾತ್ರೇಯನ ಕೃಪಾ, ದತ್ತ ಪ್ಲಸ್ ಆತ್ರೇಯ ಇಸ್ ಈಕ್ವಲ್ ಟು ದತ್ತಾತ್ರೇಯ ನಮನ ಸ್ಮರಣೆ, ಇವೆಲ್ಲ ಬಹಳ ಅವ್ಯಾಹತವಾಗಿ 18 ವಿಭಾಗಗಳನ್ನು ನಡೆದುಕೊಂಡು ಹೋಗಿ ಈಗ 19ನೇ ವಿಭಾಗಕ್ಕೆ ದತ್ತನ ಆಶೀರ್ವಾದದಿಂದ ನಾವು ಮುನ್ನಡೀತಾ ಇದ್ದೀವಿ. ದತ್ತಸ್ತವ ನಾವು ಅದನ್ನು ಈಗಾಗಲೇ ಪ್ರತಿ ಸಂಚಿಕೆಗೆ ಪೂರ್ವಭಾವಿಯಾಗಿ ದತ್ತಸ್ತವದ ಎರಡೆರಡು ಶ್ಲೋಕಗಳನ್ನು ನಾನು ಹಾಡಿ ಸಿಗ್ನೇಚರ್ ಟ್ಯೂನ್ ಹಂಸಧ್ವನಿ ಆದಮೇಲೆ ಯಾವುದಾದ್ರೂ ಒಂದು ರಾಗಕ್ಕೆ ಹಾಡಿ ನಾನು ಇದನ್ನು ಈ ಅಭಿಯಾನ ಮುಂದುವರಿಸ್ತಾ ಇರೋದನ್ನು ನೀವೆಲ್ಲ ಬಹಳವಾಗಿ ಮೆಚ್ಚಿ, ಸರ್ ನಾವು ಮುಂದೆ ಯಾವ ಶ್ಲೋಕ ಬರುತ್ತೆ ಯಾವ ರಾಗ ಬರುತ್ತೆ ಅಂತೆಲ್ಲ ಬಹಳ ವಿವರವಾಗಿ ನೀವು ನುಡಿಸ್ತಾ ಇರೋದು ಇನ್ನೂ ಬಹಳ ನಮಗೆ ಆನಂದ ಸಿಗ್ತಾ ಇದೆ. ಆದರೆ 20-25 ನಿಮಿಷದಲ್ಲಿ ನೀವು ವೀಣೆ ನುಡಿಸಿ ಹಾಡಿ ವಿಚಾರ ಹೇಳ್ತಿರೋದು ಬಹಳ ಸೊಗಸಾಗಿ ಒಂದು ಒಳ್ಳೆ ಕ್ಯಾಪ್ಸುಲ್ ಫಾರ್ಮ್ ಇದೆ ಅಂತ ಒಬ್ರು ಹೇಳಿದರು. ಅದರಿಂದ ಈ ಮಾತನ್ನ ನೀವು ಹಂಚ್ಕೋಬೇಕು ಸರ್ ಅಂತ ಹೇಳಿದ್ರು. ಅಂದರೆ ಒಬ್ಬರು ಅಭಿಮಾನಿಗಳು ನನ್ನ ಕಂಡ್ರೆ ಅವ್ರ ಹಿರಿಯರು, ಅವರ ಆಶೀರ್ವಾದ ತಾಯಿಯ ಕೃಪೆಯಿಂದ ಈ ಕಾರ್ಯಕ್ರಮನ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಈಗ ಮುಂದಿನ ಒಂದು ಎರಡು ಶ್ಲೋಕ ಶ್ರೀ ದತ್ತಸ್ತವದ್ದು. ಅದರಲ್ಲಿ ನಾನು ಹೇಳಿದೆ ಸ್ಮರ್ತೃಗಾಮಿ ಸನೋವತು ಅನ್ನೋದು ಪ್ರತಿ ಶ್ಲೋಕದ ಒಂದು ಕೊನೆ ಭಾಗದಲ್ಲಿ ಬರ್ತಕ್ಕಂಥದ್ದು. ಬ್ರಹ್ಮಣ್ಯಂ ಧರ್ಮತತ್ವಜ್ಞಂ ಭಕ್ತಕೀರ್ತಿ ವಿವರ್ಧನಂ ಭಕ್ತಾಭೀಷ್ಟಪ್ರದಂ ವಂದೇ ಸ್ಮರ್ತೃಗಾಮಿ ಸನೋವತು. ಇನ್ನೊಂದು ಶ್ಲೋಕ ಶೋಷಣಂ ಪಾಪ ಪಂಕಸ್ಯ ದೀಪನಂ ಜ್ಞಾನತೇಜಸಃ ತಾಪ ಪ್ರಶಮನಂ ವಂದೇ ಸ್ಮರ್ತೃಗಾಮಿ ಸನೋವತು. ಇನ್ನು ಯಾವುದಾದ್ರೂ ಒಂದು ರಾಗಕ್ಕೆ ತಾಯಿ ಕೃಪೆಯಿಂದ ಅಳವಡಿಸ್ತೀನಿ. ಬೆಳ್ಳಂ ಬೆಳಗ್ಗೆ ಆ ಚಕ್ರವಾಕ ಪಕ್ಷಿಯನ್ನು ನಾವು ಜ್ಞಾಪಿಸ್ಕೊಳ್ಳೋಣ. ಅದೇ ರಾಗ ಈ ರಾಗ ಹಿಂದೂಸ್ತಾನಿ ಇದರಲ್ಲಿ ಆಹಿರ ಭೈರವಿಗೆ ಸ್ವಲ್ಪ ಹೋಲಿಕೆ ಬರುತ್ತೆ. No.
तत्त्वज्ञम्। ब्रह्मण्यं धर्मतत्त्वज्ञं भक्तकीर्ति विवर्धनो भक्तकीर्ति विवर्धनो भक्ताभीष्टप्रदो भक्ताभीष्टप्रदं वंदे वंदे स्मर्तृगामिये वंदे स्मर्तृगामिये सनोवतु तनोवतो शोषणो पापपङ्कस्य शोषणं पापपङ्कस्य दीपनं दीपनो ज्ञान तेजस ज्ञान तेजस दीपनो ज्ञान तेजस ताप प्रशमनो ताप ताप प्रशमनो वंदेय ताप प्रशमनम् वंदे स्मर्तृगामी स्मर्तृगामी सनोमतु ब्रह्मण्यं धर्मतत्त्वज्ञं भक्तकीर्ति विवर्धनं भक्ताभीष्टप्रदं वंदे स्मर्तृगामि सनोवतु शोषणं पापपङ्कस्य दीपनो ज्ञानतेजसः ताप प्रशमनं वंदे स्मर्तृगामि सनोवतु स्मर्तृगामि सनोवतु स्मर्तृगामि सनोवतु सनोवतु। ಈ ಶ್ಲೋಕದ ಒಂದು ತಾತ್ಪರ್ಯ ನಾವು ಹಿಂದಿನ ಸಂಚಿಕೆಯಲ್ಲಿ ಅಂದರೆ 1104ನೇ ಸಂಚಿಕೆ ಅಲ್ಲಿ ನಾವು ದತ್ತ ಗುರುವಿನ 24 ಗುರುಗಳ ಬಗ್ಗೆ ಸ್ಮರಣೆ ಮಾಡ್ಕೊಂಡು ಬರ್ತಾಯಿದ್ವು। ಇದುವರೆಗೂ ಕೂಡ 10+11 ಪತಂಗದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಒಂದು ಪತಂಗ ಎಷ್ಟು ಒಂದು ಚಿಟ್ಟೆ ಹಾರು ಹಾಗೆ ನಮ್ಮ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಬೇಡದೇ ಇದ್ದ ಕಡೆ ಎಲ್ಲ ಹಾರುತ್ತೆ। ಚಿಟ್ಟೆ ಯಾವಾಗಲೂ ಫಿಲ್ತ್ ಮೇಲೆ ಕೂತ್ಕೊಳ್ಳೋದಿಲ್ಲ ನೋಡಿ ಅದು ದಟ್ ಈಸ್ ದಿ ಇದ್ರ ಯಾಕೆ ಅವರು ನಾವು ಯೋಚನೆ ಮಾಡಿದಾಗ ನಮಗೆಲ್ಲ ಅರ್ಥ ಆಗುತ್ತೆ। ಒಂದು ಬಣ್ಣದ ಚಿಟ್ಟೆ ನಿತ್ಯ ಜೀವನದಲ್ಲಿ ನಾವು ಬಣ್ಣದ ಚಿಟ್ಟೆ ಅನ್ನೋದನ್ನು ಬೇರೆದಕ್ಕೆ ಉಪಯೋಗಿಸ್ತೀವಿ ನಾವು, ಆದರೆ ಆ ಬಣ್ಣದ ಚಿಟ್ಟೆಯ ಸ್ವರೂಪ ನಮ್ಮ ದತ್ತಗುರು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಂಡ್ರೆ ಅಂದರೆ ಅವರು ಹೋಲಿಕೆ ಕೊಡ್ತಕ್ಕಂಥದ್ದು ಒಂದು ಉರಿಯುತ್ತಿರುವ ದೀಪವು ದೀಪಕ್ಕೆ ಹೋಗಿ ನಾವೇಗೆ ಬಿದ್ದವೆ ಅಂದರೆ ಸೋ ಮೆನಿ ಥಿಂಗ್ಸ್ ಇಲ್ಲಿ ನಾವು ಇದರ ಭಾವಾರ್ಥ ಅಂತರಾರ್ಥ ಬಹಳ ಆಳವಾಗಿದೆ। ನಾವೇನು ಏನಾದರೂ ನಮಗೆ ತೊಂದರೆ ಬಂದರೆ ದುಃಖ ಬಂದರೆ ಎಲ್ಲ ದೇವ್ರು ಮಾಡ್ದ ಅಂತ ಅವನ ಮೇಲೆ ಹಾಕ್ತೀವಿ, ನೋ ನಾವೇ ಹೋಗಿ ನಾವೇ ನಮ್ಮ ಅವಿವೇಕದಿಂದ ಅಷ್ಟೋ ಸಂದರ್ಭದಲ್ಲಿ ಆಮೇಲೆ ನಮ್ಮ ದುರಾಸೆಗಳಿಂದ ಹೋಗಿ ಆ ಹೊಂಡಕ್ಕೆ ಬೀಳೋದು ಅಂತ ಅದನ್ನು ಹೇಳೋಕೆ ಅದು ಮಾಡಬೇಡಿ ಭಕ್ತರ ಅಂತ ಪಾಪ ದತ್ತಾತ್ರೇಯ ಗುರುಗಳು ತಮ್ಮ ಗುರುಗಳು ಅವ್ರಿಗೆ ಹೇಳಿದ್ದನ್ನು ಅದನ್ನು ಗುರುವಾಗಿ ಸ್ವೀಕರಿಸಿ ಉರಿಯುತ್ತಿರುವ ದೀಪವು ಹರಡಿದ ಮೋಹಕವಾದ ತೇಜಸ್ಸನ್ನು ಕಂಡು ಪತಂಗವು ಮೋಹಿತವಾಗಿ ಅದರ ಮೇಲೆ ಎರಗಿ ಸುಟ್ಟು ಸತ್ತು ಹೋಗುತ್ತದೆ। ಹಾಗಾಗಬೇಡಿ ನೀವು, ಆದರೆ ಆ ಪತಂಗ
ಯಾವ ಮನುಷ್ಯನೂ ಆ ಪತಂಗನ ಹೇಗೆ ನೋಡಿ ಎಷ್ಟು ನಾವು ಬಣ್ಣ ಚಿಟ್ಟೆ ಅಂತ ಹೇಳಿದ್ನಲ್ಲ, ನಾವು ಎಷ್ಟೋ ಜನ ಪಾಪ ಈ ಲವ್ ಮ್ಯಾರೇಜಸ್ಸಲ್ಲಿ ಇದೊಂದು ವಿಪರ್ಯಾಸ. ಅದು ನಿಜವಾಗ್ಲೂ ಸಿಂಧುತ್ವ ಆದರೆ ಪರವಾಗಿಲ್ಲ, ಲವ್ ಮ್ಯಾರೇಜ್ ಅಂತಲೂ ಮಾಡಿಕೊಂಡು ನಂತರ ಅದು ಡೈವರ್ಸ್ಗೆ ಬರುವಂಥದ್ದು ಹೆಚ್ಚಾಗ್ತಾ ಇದೆ. ಮತ್ತು ಹಿಂದೆ ಕೊನೆ ಪಕ್ಷ ನಾವು ಹಳೆ ಸಿನಿಮಾಗಳಲ್ಲಿ ಅವುಗಳೆಲ್ಲ ಒಂದು ಲವ್ ಎಲ್ಲಿವರೆಗೆ ಪೇರೆಂಟ್ಸ್ ಬೇಡ ಅಂದರೂ ಕೂಡ ಅವರು ಕೊನೆವರೆಗೂ ಆ ದೀಪ ಪ್ರಾಜ್ವಲ ಅಲ್ಲಿವರೆಗೂ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು. ಈಗ ಹಾಗಲ್ಲ, ತಾವೇ ಒಪ್ಪಿ ತಾವೇ ಮಾಡಿಕೊಂಡಿದ್ದನ್ನು ತಾವೇ ಮುರ್ಕೋತಾ ಇರತಕ್ಕಂಥದ್ದು. ಅದಕ್ಕೆ ಅವರು ಪತಂಗದ ರೀತಿ ನೀವೇ ಹೋಗಿ ಬಿದ್ದು ನೀವೇ ಇದು ಮಾಡ್ಕೊಳ್ತಿರಲ್ಲ ಅಂತ ಅಂದರೆ ಕ್ಲೇರ್ ವೈಂಟ್ ದತ್ತಾತ್ರೇಯ. ಯಾಕಂದರೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರರ ಒಂದು ಸುಮಧುರ ಸಮ್ಮಿಲನ ಆ ದತ್ತನ ಒಂದು ಶಕ್ತಿ. ಆ ಶಕ್ತಿನಲ್ಲಿ ಅದಕ್ಕೆ ಅವ್ರು ಹೇಳೋದು ಯಾವ ಮನುಷ್ಯನು ಸ್ತ್ರೀ ವಿಲಾಸಕ್ಕಾಗಿ ಸ್ತ್ರೀಯ ಲಾವಣ್ಯ ಮತ್ತು ಯೌವನವನ್ನು ನೋಡಿ ಮೋಹಿತನಾಗುತ್ತಾನೆಯೋ ಅವನು ಪತಂಗದಂತೆ ಅದರಲ್ಲಿಯೇ ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆ. ಇದು ಒಂದು ಸ್ತ್ರೀ ಅಂತ ಹೇಳಿದಾಗಾಯಿತು. ಆದರೆ ಜೀವನದ ಎಲ್ಲ ನಾವು ನಮಗೆ ಆಕರ್ಷಣೆ ಜಾಸ್ತಿ, ಬಟ್ ಆಕರ್ಷಣೆ ಇರೋದು ಒಳ್ಳೆಯದೇ, ಅದು ಇರುತ್ತೆ. ಆದರೆ ಆ ಆಕರ್ಷಣೆಗೆ ನಾವು ಒಳಗಾಗಬೇಕಾ ಬೇಡ್ವಾ ಅನ್ನೋ ಒಂದು ಡಿಸ್ಕ್ರಿಷನ್ನು ನಮಗೆ, ವೆದರ್ ದಿ ಕ್ಯಾಪ್ ಫಿಟ್ಸ್ ಇನ್ ಅಂತ ನಾವು ನೋಡ್ಕೋಬೇಕು. ಇಲ್ಲದೇ ಇದ್ದಕ್ಕೆ ಏನಾಗುತ್ತೆ, ನಾವು ಆ ಒಂದು ವಿಭಾಗಕ್ಕೆ ನಾವು ಹೋದರೆ ನಮಗೆ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಏನು ನಾವು ಮಾಡಬೇಕು ಅನ್ನೋದನ್ನು ಇದರ ಅಂತರಾರ್ಥ ಏನು ಅಂದರೆ ನಮಗೆ ಯಾವುದು ಸೂಟ್ ಆಗುತ್ತೆ. ವೆದರ್ ಇದರಲ್ಲಿ ಒಂದು ಡಿಸ್ಕ್ರಿಷನ್ ಅಂತ ಒಂದು ಬರುತ್ತೆ. ನಮ್ಮ ಇದು ಮೆಸೇಜ್, ಯಾಕಂದರೆ ಇಲ್ಲ ಸಂಚಿಕೆಗಳನ್ನು ನೋಡಿದಂಥ ಕೆಲವರು ಹೇಳಿದರು, ಸರ್ ಇದೆಲ್ಲ ತುಂಬ ಚೆನ್ನಾಗಿದೆ, ನಮಗೆ ಒಂದು ರೀತಿಯಾದ ಇವುಗಳ ಒಟ್ಟು ಮೊತ್ತದ ಒಂದು ಮೆಸೇಜ್ ಏನಿರಬಹುದು ಅಂತಂದರೆ ನಮ್ಮ ಒಂದು ವ್ಯಾಖ್ಯಾನದಲ್ಲಿ ಈ ಥರ ಪತಂಗದ ವಿಚಾರ. ಇದು 11ನೇ ಗುರು ದತ್ತಾತ್ರೇಯರು ಇದು ಹೇಳೋಕ್ಕೆ ಯಾಕೆ ಅವರು ಪತಂಗನೇ ಗುರುವಾಗಿ ಆಯಿಸ್ಕೊಂಡು ಅಂದರೆ ನಾವು ನಮ್ಮ ಮನಸ್ಸು ಚಿಟ್ಟೆ ಥರ ಅಲ್ಲಷ್ಟು ಇಲ್ಲಷ್ಟು ಇಲ್ಲಷ್ಟು ಅಂದರೆ ನೀವು ಯು ಕಾನ್ಸಂಟ್ರೇಟ್ ಆನ್ ಒನ್ ಪ್ಲೇಸ್, ಅದರಲ್ಲಿ ಮುಂದಕ್ಕೆ ಬರಬೇಕು. ಏನು ಮಾಡ್ತೀವಿ ನಾವು, ಯಾರೋ ನಮ್ಮ ಸ್ನೇಹಿತ ಮಾಡ್ದ ಅಂತಲೋ, ನಮ್ಮ ಪಕ್ಕದ ಮನೆಯವ್ರು ಮಾಡಿದ್ರು ಅಂತಲೋ, ಅಥವಾ ಇನ್ಯಾರೋ ಒಬ್ಬರು ಕಸಿನ್ ಮಾಡ್ದಾ ಅಂಥೇಳಿ ನಮಗೆ ಅದನ್ನು ಆಗದೇ ಇರೋ ಕೆಲಸಕ್ಕೆ ಕೈ ಹಾಕಿದಾಗ ಏನಾಗುತ್ತೆ, ಅದರಲ್ಲಿ ನಮಗೆ ಸಕ್ಸಸ್ ಸಿಗೋದಿಲ್ಲ. ಯಾವುದು ಅನ್ನೋದು ಪ್ರತಿ ಜೀವಿಗೂ ಒಂದಲ್ಲ ಒಂದು ವಿಪರೀತವಾದ ವಿಶೇಷ ಬುದ್ಧಿ ಇರುತ್ತೆ. ಅದನ್ನು ಅಂದರೆ ಅದು ಕಂಡುಹಿಡಿಯೋದಕ್ಕೆ ಅದಕ್ಕೆ ಮೂಲತಃ ಮೊದಲು ಪೇರೆಂಟ್ಸ್ ನೋಡಬೇಕು ಅಥವಾ ಪೋಷಕರು, ಆಮೇಲೆ ಗುರುಗಳು ಅದನ್ನು ಕಂಡುಹಿಡಿದು, ನಂತರ ಸ್ನೇಹಿತರು, ಹೀಗೆ ಹಂತವಾಗಿ ಅವರಲ್ಲಿ ಏನು ಶಕ್ತಿ ಅದನ್ನ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಆ ಕ್ರಿಯೆಗೆ ಹೆಂಗೆ ತೊಡಗಿಸ್ಕೊಳ್ಳೋದು ಅನ್ನೋದು ಇಷ್ಟು. ಯಾಕಂದರೆ ಇದಕ್ಕೆ ಬೇಗ ವಿಶೇಷವಾದಂಥ ಪತಂಗದ. ಇನ್ನು ಮುಂದಿನ ಒಂದು ಗುರುಗಳು ದತ್ತಾತ್ರೇಯನ ಗುರುಗಳು ಜೇನುನೊಣ ಮತ್ತು ಜೇನು ಸಂಗ್ರಾಹಕ ಇವೆರಡು ನೋಡಿ ಎಷ್ಟು ಇದು ಬಹಳ. ಜೇನುನೊಣ ಏನು ಮಾಡುತ್ತೆ, ಯಾವಾಗಲೂ ಪತಂಗ ಆದಟ್ಟಿಗೆ ಜೇನು ನೊಣದ ಬಗ್ಗೆ ಹೇಳ್ತಾರೆ, ಎಲ್ರಿಗೂ ಗೊತ್ತಿದೆ ನಮಗೆ ಜೇನು ಯಾವುದೇ ಕಾರಣಕ್ಕೂ ಕೂಡ ಅದು ಕೂಡ ಯಾವುದೇ ಒಂದು ಕೆಟ್ಟ ಪದಾರ್ಥದ ಮೇಲೆ ಅದು ಕೂರೋದೇ ಇಲ್ಲ. ಅದು ಸೊಗಸಾದ ಇಂತಹ ಹೂಗಳು ಅದರ ಮಕರಂದವನ್ನು ಹೀರ್ಕೊಂಡು, ಆಮೇಲೆ ಯಾವ ಹೂವಿನ ಒಂದೇ ಒಂದು ಪಕಳಿಗೂ ಕೂಡ ಒಂದು ಚೂರೂ ನೋವು ಮಾಡಿದಾಗೆ ಅದರ ಮಧು ಹೀರಿ ತಾನಿಗೋಸ್ಕರ ಅಲ್ಲ, ಅದನ್ನು ತಗೊಂಬಂದು ರಾಣಿ ಆ ಗೋಡಲ್ಲಿ ಹೋಗಿ ಅದನ್ನು ಸಂಗ್ರಹಿಸಿಡುತ್ತೆ. ಇದು ಅಂದರೆ ಎಲ್ಲೆಲ್ಲೆಲ್ಲೆಲ್ಲಿ ಒಳ್ಳೆಯದಿದೆಯೋ ಅದನ್ನು ಈ ಮನುಷ್ಯ ಅನ್ನೋನು ಒಳ್ಳೆಯದನ್ನು ಆಲ್ವೇಸ್ ಥಿಂಕ್ ಆಫ್ ಗುಡ್ ಕಲೆಕ್ಷನ್ ಶುಡ್ ಬಿ, ನಮ್ಮ ಕಲೆಕ್ಷನ್ ಆಗಿರ್ಬೇಕು. ಎಂಥ ಜೇನುನೊಣ ಕೊಡ್ತಾರೆ ನೋಡಿ, ಎಲ್ಲೆಲ್ಲಿ ಒಳ್ಳೆ ವಿದ್ಯೆ ಇದೆಯೋ ಅದನ್ನೆಲ್ಲ ಸಂಗ್ರಹ ಮಾಡಿ ಒಂದು ಕಡೆ ಇಟ್ಕೊಂಡು ಬೇಕಾದಾಗ ಅದನ್ನು ಹೇಗೆ ನಾವು ಇನ್ನೊಬ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋದಕ್ಕೆ ಜೇನುನೊಣ ಅದೇ ದತ್ತಾತ್ರೇಯ. ಆ ಗುಣ ದತ್ತಾತ್ರೇಯನಲ್ಲಿ ಬಹಳ ಆಳವಾಗಿರೋದ್ರಲ್ಲೇ ದತ್ತಾತ್ರೇಯನ ನಮನ ಸ್ಮರಣೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ. ಜೇನು ನೋಡುವ ತುಂಬ ಕಷ್ಟಪಟ್ಟು ಇಕ್ಕಟ್ಟಿನ ಜಾಗದಲ್ಲಿ ಎತ್ತರದ ಮರದ ಮೇಲೆ ಜೇನುಗೂಡನ್ನು ಕಟ್ಟಿ ನೋಡಿ, ಆದಷ್ಟು ಎಂಥ ಬುದ್ಧಿ ಇದೆ ಅಂದರೆ ಮನುಷ್ಯ ಕೈಗೆ ಸಿಗೋ ಹಾಗಿದ್ಬಿಟ್ರೆ ಈವನ್ ದೆನ್ ನಮಗೆ ಈಗ ಬಿಡಿ ಜೆ ಸಿ ಬಿ ಇದೆ ಮತ್ತೊಂದು ಇದೆ ಈವನ್ ದೆನ್ ನಾವು ಅದಕ್ಕೆ ಬೆಂಕಿ ಕೊಟ್ಟು ಅದನ್ನು ಎಲ್ಲ ಸಂಗ್ರಹ ಆದಮೇಲೆ ಅದನ್ನೇ ಸುಡ್ತೀವಿ, ಅದು ಪ್ರೊಟೆಕ್ಷನ್ಗೆ ನಮ್ಮ ಮೇಲೆ ಮುತ್ಕೊಂಡು ಕಚ್ಚುತ್ತೆ. ಇದು ಜೇನು ತುಂಬ ಕಷ್ಟಪಟ್ಟು ಇಕ್ಕಟ್ಟಿನ ಜಾಗದಲ್ಲಿ ಎತ್ತರದ ಮರದ ಮೇಲೆ ಜೇನುಗೂಡನ್ನು ಕಟ್ಟಿ ಅದರಲ್ಲಿ ಜೇನುತುಪ್ಪವನ್ನು ಶೇಖರಿಸುತ್ತದೆ.
ಯಾವುದೇ ಒಂದು ಹಿಂದಿನ ಆಯುರ್ವೇದದಲ್ಲಂತೂ ಯಾವುದೇ ಒಂದು ಪುಡಿ ಇದೆಲ್ಲ ಮಾಡಬೇಕು ಅಂದರೆ ಅವ್ರು ಹೇಳೋದೆ ನಾವು ನೀರು ಕುಡೀರಿ ಅಂತ ಹೇಳೋದೇ ಇಲ್ಲ, ಜೇನುತುಪ್ಪದಲ್ಲಿ ಅದನ್ನು ಕಲಸ್ಕೊಳ್ಳಿ ನೆಕ್ಕಿ ಅವ್ರು ಹೇಳೋದೆ ಅಂದ. ಜೇನುತುಪ್ಪ ಎಷ್ಟು ಅಂದರೆ ನಾವೀಗ ಏನು ಡಿಸ್ಟಿಲ್ ವಾಟ್ರು ಮತ್ತೊಂದು ಮಗದೊಂದು ಈಗಿನ ಆಧುನಿಕ ಇದರಲ್ಲಿ ಉಪಯೋಗಿಸ್ತೇವೆ. ಫಸ್ಟು ಅವ್ರು ಹೇಳ್ತಾ ಇದ್ದಿದ್ದೇನೆ ಯಾವುದೇ ಆಯುರ್ವೇದದಲ್ಲಿ ಯಾವುದೇ ಪುಡಿ ಕೊಟ್ಟರು ಯಾತ್ರಲ್ಲಿ ಮಾಡಿ ಅಂದರೆ ಜೇನಲ್ಲಿ ಸಿಹಿ ಇರುತ್ತೆ, ಅದು ಯಾವುದು ಅವರು ಪುಳಿ ಕೊಡ್ತಾರೋ ಅದರಲ್ಲಿ ಕಹಿ ಇರುತ್ತೆ. ಕಹಿ ಇದರಲ್ಲಿದೆಯಲ್ಲ, ಕಹಿ ಇರೋದು ಉದುರಕ್ಕೆ ಒಳ್ಳೆಯದು, ಜೇನು ಅದರಕ್ಕೆ ತುಟಿಗೆ ಅದು ಸಿಹಿ. ಸೊ ಅದರ ಉದರ ಇವೆರಡರ ಒಂದು ಸುಮಧುರ ಸಮ್ಮಿಲನ ನಾವು ತೆಗೆದುಕೊಂಡ್ರೆ, ನಾವು ಅದರ ಮತ್ತು ಉದರ ಸೇರಿದ್ರೆ ನಾವು ಉದ್ಧಾರವಾಗ್ತೇವೆ. ಅದು ಇಲ್ಲಿಯ ಒಂದು ಮೆಸೇಜ್ ಏನಪ್ಪ ಅಂದರೆ ಅದು ಜೇನುತುಪ್ಪವನ್ನು ಶೇಖರಿಸುತ್ತದೆ, ಅದನ್ನು ಅದು ಸ್ವತಃ ತಿನ್ನುವುದಿಲ್ಲ. ನೋಡಿ ಇದರ ಅರ್ಥ ಏನು ಅಂದರೆ ನಾವು ಮನುಷ್ಯ ಮಾತ್ರ ಸಂಗ್ರಹ ಮಾಡ್ತೀವಿ, ಜೇನು ಸಂಗ್ರಹ ಮಾಡುತ್ತೆ ಹೂಗಳಿಂದ ಮಕರಂದ ಹೀರೆ. ಆದರೆ ನಾವು ಸಂಗ್ರಹ ಮಾಡಿದ್ದನ್ನು ಎಷ್ಟೋ ಎಂಥ ವಿಪರ್ಯಾಸ ಅಂದರೆ ನಾವು ತಿನ್ನೋದೇ ಇಲ್ಲ. ಎಷ್ಟೋ ಜನ ಮಾವಿನ ತೋಟ ಇರುತ್ತೆ, ಬೇಕಾದಷ್ಟು ಭಾಗ 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 ಭಾಗಿಯಾದ ಮಾವಿನ ಹಣ್ಣುಗಳನ್ನು ಬೆಳೀತಿರ್ತಾರೆ ತೋಟದಲ್ಲಿ, ಆದರೆ ಅವ್ರಿಗೆ ತಿನ್ನೋಕ್ಕಾಗಲ್ಲ, ಅವ್ರಿಗೆ ಡಯಾಬಿಟಿಕ್ ಬಂದುಬಿಟ್ಟಿರುತ್ತೆ. ಅವಾಗೆಲ್ಲರೂ ಡಾಕ್ಟರ್ ಹೇಳೋದು ಏನಂದರೆ ತಿನ್ನಿ ಎರಡು ಹೋಳು ಅಷ್ಟೇ ಅಂತಾರೆ, ಆದರೆ ಎಲ್ಲವನ್ನು ಮಾರಿದ ಹಣ ಸಂಗ್ರಹ ಮಾಡ್ತಾರೆ, ಆ ಹಣ ಯಾವುದಕ್ಕೂ ಉಪಯೋಗ ಇಲ್ಲ, ಹೆಣ ಆಗ್ತೀವಿ. ಅದೇ ಅರ್ಥ, ಹೆಣಾಗುವವರೆಗೂ ನಾವು ಅದನ್ನು ಬರೀ ಸಂಗ್ರಹ ಮಾಡಿಕೊಂಡು ನಾವು ಅದನ್ನು ಅನುಭವಿಸೋದು ಯಾವಾಗ ಅನ್ನೋದು ಜೇನಿನ ಇದರಲ್ಲಿ. ಮತ್ತು ಅದಕ್ಕೆ ಜೇನು ನೊಣ ಮತ್ತು ಜೇನು ಸಂಗ್ರಾಹಕ, ನಾವು ವಿ ಕಲೆಕ್ಟ್ ಅಷ್ಟೇ, ಜೇನು ಕಲೆಕ್ಟ್ ಮಾಡುತ್ತೆ ನೋಡಿ ಎರಡಕ್ಕೂ ಅಷ್ಟು ಎಂಥ ಡಿಫ್ರೆನ್ಸ್ ಇದೆ. ಜೇನು ಕಲೆಕ್ಟ್ ಮಾಡಿ ಇನ್ನು ಪರೋಪಕಾರ ತಮ್ಮದು, ನಾವು ಸಂಗ್ರಹ ಮಾಡಿದ್ದೇನಾಗುತ್ತೆ ನಮ್ಮ ಮಕ್ಕಳೇ ನಮಗೆ ನೀವು ಆದಷ್ಟು ಬೇಗ ನಮ್ಮ ಅಪ್ಪ ಇದು ಬಹಳ ಸ್ವಲ್ಪ ಕಠಿಣ ಈಗಿನ ಪರಿಸ್ಥಿತಿ. ನಾನು ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ಕೋವಿಡಲ್ಲಿ ಒಬ್ಬನೇ ಮಗ ತಂದೆ ತಾಯಿ ಸತ್ತೋದಾಗ ಬಂದು ಸಂಸ್ಕಾರ ಮಾಡಿ ಅಂದರೆ ಪೇಪರ್ದು ಒಂದು ಕಟಿಂಗ್ನೆಲ್ಲ ಓದಿದ್ದೀನಿ ಈ ರೀತಿ. ಇನ್ನೂ ಅಂದರೆ ಅಪ್ಪ ಮಾಡಿದ ಸಂಗ್ರಹ ಮಗನಿಗೆ ಬೇಗ ಬೇಕು ಅಂದರೆ ಪ್ರತಿಯೊಬ್ಬರು, ಇದೊಂದು ಉಪನಿಷತ್ತಿನ ವಾಕ್ಯಗಳಿದೆ, ನಾನು ಉಪನಿಷತ್ತಿನ ವಿಚಾರ ಹೇಳೋ ಹೇಳ್ತೀನಿ, ಪ್ರತಿಯೊಬ್ಬ ಮಗನೂ ಒಂದು ಸ್ಟೇಜ್ ಆದಮೇಲೆ ನಮ್ಮ ಅಪ್ಪ ಆದಷ್ಟು ಬೇಗ ಸಾಯಲಿ ಅಂತಲೇ ಆಮೇಲೆ ಸಂಸ್ಕಾರ ಮಾಡೋದು. ಯಾಕಂತ ಅಂದರೆ ಹೆದರಿಕೆಗೆ ಅವರು ಏನಾರೋ ಬಂದು ದೆವ್ವ ಭೂತವಾಗಿ ಹಿಡ್ಕೊಂಬಿಟ್ಟಾರು ಅಂತ. ಎಲ್ರಿಗೂ ಅವನು ಎಲ್ಲಿವರೆಗೂ ಅವನ ಕಾರ್ಯಕ್ಷಮತೆ ಕೂಡಿಡ್ತಾಯಿರ್ತಾನೋ ಅಲ್ಲಿವರೆಗೂ ನನಗೆ ಅಪ್ಪ ಬೇಕು ಅಂತಾನೆ. ಆಮೇಲೆ ನಂತರ ಯಾಕೆಂದರೆ ಅವನು ಅವನ ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಕಾಯ್ತಾ ಇರ್ತಾನಂತೆ. ಇದೆಲ್ಲ ನೋಡಿ, ಇಲ್ಲಿ ಜೇನುತುಪ್ಪವನ್ನು ಶೇಖರಿಸುತ್ತೆ ಅದು ಸ್ವತಃ ತಿನ್ನುವುದಿಲ್ಲ, ಮತ್ತು ಬೇರೆ ಯಾರಿಗೂ ತಿನ್ನಲು ಕೊಡುವುದೂ ಇಲ್ಲ, ತಾನಾಗೆ ಕೊಡಲ್ಲ ಅದು. ಯಾಕೆಂದರೆ ಮನುಷ್ಯ ಅವನ ದುರಾಸೆಗೋಸ್ಕರ ಹೋಗಿ ಅದನ್ನು ಬೆಂಕಿ ಕೊಟ್ಟು ಅದನ್ನೆಲ್ಲ ಸುಟ್ಟು ಆಮೇಲೆ ಆ ಜೇನು, ಆಮೇಲೆ ಆ ಜೇನು ಗೂಡು ಕಟ್ಟಿರುತ್ತಲ್ಲ ಅದು ಕೂಡ ಉಪಯೋಗಕ್ಕೆ ಬರುತ್ತೆ. ಜೇನು ಮೇಣ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಆ ಜೇನು ಮೇಣನ ಈ ಕೈಕಾಲು ಅದಕ್ಕೆ ಬಿರುಕು ಬಿಟ್ಟಿರುತ್ತಲ್ಲ ಅದಕ್ಕೆ ಹಚ್ಚಿದ್ರೆ ಜೇನು ಮೇಣ ಭಾಳ ಒಳ್ಳೆಯದು ಅಂತ ಆಯುರ್ವೇದದಲ್ಲೂ ಹೇಳ್ತಾರೆ, ಭಾಳ ಜನ ತಿಳುವಳಿಕೆ ಇರೋರು ಹೇಳ್ತಾರೆ. ಅಂದರೆ ಜೇನು ಪ್ರತಿಯೊಂದರಲ್ಲೂ ಕೂಡ ಸಂಗ್ರಹ ಮಾಡಿದ ಎಲ್ಲ ಮಕರಂದಗಳನ್ನು ಒಂದು ಕಡೆ ಇಟ್ಟು ಅದನ್ನು ಸಂಗ್ರಹಿಸಿ ಗೂಡು ಕಟ್ಟಿ ಎಲ್ಲೂ ಇಲ್ಲ, ನಾವು ಗೂಡು ಕಟ್ಟಲ್ಲ ಎಲ್ಲವೂ ಅದೇ ಕಟ್ಟುತ್ತೆ ಎತ್ತರದ ಜಾಗದಲ್ಲಿ ಇದಕ್ಕೆ ಬೆಂಕಿ ಕೊಟ್ಟು. ಅಂದರೆ ಇದರಲ್ಲಿ ಎರಡು ಮೂರು ನಾಲ್ಕು ನಮ್ಮ ನಿತ್ಯ ಜೀವನದ ಮೆಸೇಜ್ ಏನಪ್ಪ ಅಂದರೆ ನಾವು ಕಷ್ಟಪಟ್ಟು ಇದನ್ನು ನಾವು ಉಪಯೋಗಿಸಿಲ್ಲ, ತಾನೂ ತಿನ್ನಲ್ಲ, ಆಮೇಲೆ ಹೊಕ್ಕೊಳ್ಳಿ ಇರುವಾಗ ಇನ್ನೊಬ್ರಿಗೂ ದಾನನೂ ಕೊಡೋದಿಲ್ಲ, ಅದರಲ್ಲಾರು ಒಂದು ತಾನೂ ತಿನ್ನಲ್ಲ ಬೇರೆಯವ್ರಿಗೂ ಕೊಡಲ್ಲ, ಆಮೇಲೆ ನಂತರ ಹೊಕ್ಕೊಳ್ಳಿ ಅದನ್ನೆಲ್ಲ ಏನಾದ್ರು ಒಂದು ವ್ಯವಸ್ಥೆಯಾಗಿರುತ್ತೆ ಅಂದರೆ ಅದು ಕೂಡ ಮಾಡಲ್ಲ. ಸಂಗ್ರಾಹಕರು ಜೇನುತುಪ್ಪದ ಸಂಗ್ರಾಹಕರು ಅಂದರೆ ಇದು ಅದಕ್ಕೆ ಒಂದು ಪ್ರೊಫೆಷನ್, ಅದು ಜೇನು ಕಟ್ಟಿ ಅವರೇನು ಮಾಡ್ತಾರೆ ಅಂದರೆ ಹಠಾತ್ ಆಗಿ ಬಂದು ಅವುಗಳನ್ನು ಸಾಯಿಸಿ ಜೇನುತುಪ್ಪವನ್ನು ಗೂಡು ಸಮೇತವಾಗಿ ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೋಸ್ಕರ ಇಷ್ಟು ಕಷ್ಟಪಡಬೇಕಂತ ಪಾಪ ಜೇನು ಯಾವತ್ತೂ ಅಂದ್ಕೊಳ್ಳಲ್ಲ. ಆದರೆ ಮನುಷ್ಯ ಇದು ದಟ್ಸ್ ಇಸ್ ಜೇನು ನೊಣ ಮತ್ತು ಜೇನು ಸಂಗ್ರಾಹಕ. ಇಲ್ಲಿ ಜೇನು ಅನ್ನೋದು ಜ್ಞಾನ, ಜ್ಞಾನದ ಪ್ರತೀಕ. ಜ್ಞಾನ ಅನ್ನೋದು ಎಲ್ಲಿ ಆನೋ ಭದ್ರಾಣಿ ಪಶ್ಯತೆ ಲೆಟ್ ನೋಬಲ್ ಥಾಟ್ ಕಮ್ ಫ್ರಮ್ ಆಲ್ ಸೋರ್ಸಸ್. ಅದನ್ನು ಅಂದರೆ ನಿಮ್ಮ ಜೇನು ಒಂದೇ ಹೂವಿನ ಮೇಲೆ ಒಂದು ಮುಂದಿನ ಯಾಕೆಂದರೆ ಜೇನಿನ ವಿಚಾರ ಬಹಳಷ್ಟು. ಯಾಕೆಂದರೆ ಒಂದು ರೀತಿಗೆ ಬೆಳ್ಳಂ ಬೆಳಗ್ಗೆ ನಾವು ಚಕ್ರವಾಕದಲ್ಲಿ ಅದನ್ನ ಈ ಎರಡು ಶ್ಲೋಕವನ್ನು ಹೇಳಿ ಅದು ಒಂದು ಚಕ್ರವಾಕ ಒಂದು ಪಕ್ಷಿ ಅದು ಹೇಗೆ ತನ್ನ ಧ್ವನಿಯನ್ನು ನಮಗೆ ಚಕ್ರವಾಕ ಪಕ್ಷಿ
ಮೊಳಗಿಸ್ತು. ಹಾಗೆ ಜೇನುಣದ ಒಂದು ಝೀ ಅನ್ನೋ ಜೇನು, ಯಾಕಂದ್ರೆ ಆ ಹೂವಿನ ಮಕರಂದ ತರುವಾಗ ಜೇನಿನಿಂದ ಶಬ್ದ ಎಷ್ಟೋ ಜನ ಸ್ಫೂರ್ಟಿಕೋ ಇದರಲ್ಲೆಲ್ಲ ಅದನ್ನು ಸಂಗ್ರಹಿಸಿದಾರಂತೆ. ಇದು ಒಂದು ಸೈಂಟಿಫಿಕ್ ಇನ್ನೋವೇಷನ್. ಇದರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಈಗ ಈ ನಮ್ಮ ಸಂಚಿಕೆ 1105 ಪಾರ್ಟು 19ಕ್ಕೆ ನಾನು ಚಕ್ರವಾಕದಲ್ಲಿ ಹಾಡಿದ ಆ ಎರಡೂ ಶ್ಲೋಕಗಳನ್ನು ಹಾಡಿ ಇದಕ್ಕೆ ಮಂಗಳ ಮಾಡ್ತಾ ಇದ್ದೀನಿ. ಬ್ರಹ್ಮಣ್ಯಂ ಧರ್ಮತತ್ವಜ್ಞೋ ಭಕ್ತಕೇತಿ ವಿವರ್ಧನಂ ಭಕ್ತಾಭೀಷ್ಟಪ್ರದಂ ವಂದೇ ಸ್ಮರ್ತೃಗಾಮಿ ಸನೋಭೂತು ಶೋಷಣ ಪಾಪ ಪುಂಕಸ್ಯ ದೀಪನಂ ಜ್ಞಾನ ತೇಜಸಃ ತಾಪ ಪ್ರಶಮನು ವಂದೇ ಸ್ಮರ್ತೃಗಾಮಿ ಸನೋಭೂತು ಸ್ಮರ್ತೃಗಾಮಿ ಸನೋಭೂತು ಸನೋಭೂತು. ನಮಸ್ಕಾರ.